ಓಂ ಶಾಂತಿ. ಪ್ರಭು ಪ್ರಸಾದ್ ಚಾನಲ್ನಲ್ಲಿ ತಾವೆಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಗಣೇಶ ಹಬ್ಬದ ಆಧ್ಯಾತ್ಮಿಕ ರಹಸ್ಯವನ್ನ ತಿಳ್ಕೊಳ್ಳೋಣ. ಹಿಂದೂ ಪಂಚಾಂಗದ ಅನುಸಾರ ಗಣೇಶ ಹಬ್ಬ ಭಾದ್ರಪದ ಶುಕ್ಲದ ಚತುರ್ಥಿಯ ದಿನ ಆಚರಿಸಲಾಗುತ್ತದೆ. ವಿನಾಯಕ ಚೌತಿ, ಗಣೇಶ ಚತುರ್ಥಿ ಎಂದು ಹೇಳಲಾಗುತ್ತದೆ. ಸಮೃದ್ಧಿ, ಬುದ್ಧಿಮತ, ಶ್ರೇಯಸ್ಸು, ಆಯುಷು, ಆರೋಗ್ಯದ ಮಂಗಳಕರ್ತ ಈ ದೇವತಾ ಗಣೇಶನ ಹಬ್ಬ ಜನ ಬಹಳ ಶ್ರದ್ಧೆಯಿಂದ ಭಾವನೆಯಿಂದ ಆಚರಿಸುತ್ತಾರೆ. ಈ ಹಬ್ಬವನ್ನು ತಮ್ಮ ಮನೆಯ ರೀತಿಯ ಅನುಸಾರ ಒಂದು ದಿನ, ಮೂರು ದಿನ, ಏಳು ದಿನ ಇತ್ಯಾದಿ ದಿನಗಳು ಆಚರಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಗಣೇಶನ ಪೂಜೆ ಪ್ರಥಮವಾಗಿ ಮಾಡುತ್ತಾರೆ. ಮೊಟ್ಟ ಮೊದಲನೆಯದಾಗಿ ಗಣೇಶ ಚೌತಿಯನ್ನ ಛತ್ರಪತಿ ಶಿವಾಜಿ ಮಹಾರಾಜ್ ಆರಂಭ ಮಾಡಿದರು. 1893ನೇ ಇಸವಿಯಲ್ಲಿ ಬ್ರಿಟಿಷರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಬಾಲಗಂಗಾಧರ ತಿಲಕ್ ಸರ್ವ ಹಿಂದೂಗಳನ್ನು ಏಕತ್ರಿತ ಮಾಡಿ ಸಾಮೂಹಿಕ ರೂಪದಲ್ಲಿ ಗಣೇಶ ಚೌತಿಯನ್ನು ಆಚರಿಸಿದ್ರು. ವಿಘ್ನ ವಿನಾಶಕನ ಈ ಹಬ್ಬದಿಂದ ಜನಗಳಲ್ಲಿ ದಿವ್ಯತೆ ಜೊತೆ ಜೊತೆಯಲ್ಲಿ ದೇಶಭಕ್ತಿಯ ಭಾವನೆ ಜಾಗೃತವಾಯಿತು. ಗಣೇಶನ ಹಬ್ಬ ಬರೀ ಭಾರತ ದೇಶದಲ್ಲಿ ಮಾತ್ರ ಅಲ್ಲದೆ ವಿಶ್ವದ ಅನೇಕ ದೇಶಗಳಲ್ಲೂ ಆಚರಿಸುತ್ತಾರೆ. ಉದಾಹರಣೆಗೆ ಥೈಲ್ಯಾಂಡ್, ಚೈನಾ, ಜಪಾನ್, ನೇಪಾಳ, ಅಫ್ಘಾನಿಸ್ತಾನ್ ಇತ್ಯಾದಿ ದೇಶಗಳಲ್ಲೂ ಆಚರಿಸಲಾಗುತ್ತದೆ. ಇಡೀ ವಿಶ್ವದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಗಣೇಶನ ಪ್ರತಿಮೆ ಇಂದೂರಲ್ಲಿ 8 ಮೀಟರ್ ಉದ್ದ ಪಂಚಲೋಹದಿಂದ ಮಾಡಿದರೆ, ಪಂಚಲೋಹ ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಬ್ಬಿಣದಿಂದ ಮಾಡಿರುವಂತಹ ಈ ಮೂರ್ತಿಯನ್ನ ತುಂಬ ವಿಜೃಂಭಣೆಯಿಂದ ಅಲಂಕರಿಸಿ ಆಚರಿಸುತ್ತಾರೆ. ಗಣೇಶನಿಗೆ ಅನೇಕ ಹೆಸರುಗಳಿವೆ. ಗಣಪತಿ ಅಂದರೆ ಸೇನೆಯರ ನಾಯಕ, ಗಣನಾಯಕ, ಗಣಪತಿ, ವಿದ್ಯಾಗಣಪತಿ, ಸಿದ್ಧಿ ವಿನಾಯಕ, ಗಜಾನನ, ವಕ್ರತುಂಡ ಮಹಾಕಾಯ, ವಿನಾಯಕ, ಶಿವ ಬಾಲಕ, ವಿದ್ಯಾಗಣಪತಿ ಇತ್ಯಾದಿ. ಭಕ್ತಿ ಮಾರ್ಗದಲ್ಲಿ ಗಣೇಶನಿಗೆ ಮನುಷ್ಯನ ಶರೀರ, ಆನೆಯ ತಲೆಯನ್ನ ತೋರಿಸ್ತಾರೆ. 4 ಭುಜಗಳು, 4 ಭುಜಗಳಲ್ಲಿ 4 ಅಲಂಕಾರಗಳು, ದೊಡ್ಡ ಹೊಟ್ಟೆ, ಚಿಕ್ಕ ಕಣ್ಣುಗಳು, ಮೂಷಕ ವಾಹನ ತೋರಿಸುತ್ತಾರೆ. ಇದರ ಆಧ್ಯಾತ್ಮಿಕ ರಹಸ್ಯವಾಗಿದೆ ಕಿರೀಟ, ಜವಾಬ್ದಾರಿಯ ಪ್ರತೀಕ ಗಜಸಿರ, ವಿಶಾಲ ಬುದ್ಧಿಯಿಂದ ಸತ್ಯ ಜ್ಞಾನದ ಧಾರಣೆ, ಗಜಮುಖ, ದಿವ್ಯತೆ, ಬುದ್ಧಿಮತೆ, ಗಜಕರ್ಣ, ಸಹನಶೀಲತೆ, ತ್ಯಾಗದ ಪ್ರತೀಕ ಗಜನಯನ, ದೂರದರ್ಶಿತ, ಏಕಾಗ್ರತೆ, ಅವುಗುಣಗಳ ಆದರ್ಶನ ಮತ್ತು ಗುಣಗಳ ದರ್ಶನ, ವಕ್ರತುಂಡ, ಆಸುರಿ ವೃತ್ತಿಗಳನ್ನು ತೆಗೆದುಹಾಕುವಂತಹ ಸಾಮರ್ಥ್ಯ, ಶಕ್ತಿಶಾಲಿ,
ನಮ್ರತೆ, ಸತ್ಯ ಮತ್ತು ಅಸತ್ಯ, ವ್ಯರ್ಥ ಮತ್ತು ಸಮರ್ಥವನ್ನು ಪರೀಕ್ಷಿಸುವಂತಹ ಶಕ್ತಿ. ಲಂಬೋದರ, ಎಲ್ಲವೂ ಅಡವಳಿಸಿಕೊಳ್ಳುವಂತಹ ಶಕ್ತಿ. ಚಿಕ್ಕಬಾಯಿ, ಕಡಿಮೆ ಮಾತಾಡುವಂತಹ ಪ್ರತೀಕ. ವರದಹಸ್ತ, ಮಹಾದಾನಿ, ವರದಾನಿ, ಸದಾ ಶುಭ ಭಾವನೆಯನ್ನು ನೀಡುವಂತಹ ಪ್ರತೀಕ. ಕೊಲ್ಹಡಿ, ಮೋಹ ಮಮತೆಯ ಬಂಧನವನ್ನು ಕತ್ತರಿಸಿ ಆಸುರಿ ವೃತ್ತಿಗಳನ್ನು, ಆಸುರಿ ಸಂಸ್ಕಾರವನ್ನು ನಾಶ ಮಾಡುವಂತಹ ಪ್ರತೀಕ. ಏಕದಂತ, ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ಧಾರಣೆ ಮಾಡುವಂತಹ ಪ್ರತೀಕ. ಚಿಕ್ಕ ಕಣ್ಣು, ದೂರದರ್ಶಿತೆ, ಯುಕ್ತಿ ಯುಕ್ತತೆ. ಹಗ್ಗ, ಉತ್ತಮ ಮತ್ತು ಶ್ರೇಷ್ಠ ದೇಹಯ, ಅಂದರೆ ಲಕ್ಷ್ಯದ ಸಮೀಪ ತೆಗೆದುಕೊಂಡು ಹೋಗುವಂತಹ ಈಶ್ವರೀಯ ಮರ್ಯಾದಿಗಳ ಪಾಲನೆ. ದೊಡ್ಡ ಹೊಟ್ಟೆ, ಅಂದರೆ ಮಾನ ಅಪಮಾನ, ಸೋಲು ಗೆಲುವಲ್ಲಿ ಸಮಾನ. ಗಜವದನ, ಅಂದರೆ ಶ್ರೇಷ್ಠ ಕರ್ಮದಿಂದ ನಿರ್ಭಯತೆ, ನಿಶ್ಚಿಂತತೆ. ಮೂಷಕ ವಾಹನ, ಇಚ್ಛೆಗಳ ಮೇಲೆ ನಿಯಂತ್ರಣ ಮತ್ತು ಸಂಯಮ. ಕಮಲ ಪುಷ್ಪ ಪವಿತ್ರತೆಯ ಚಿಹ್ನೆಯಾಗಿದೆ. ಲಡ್ಡು ಸಂಘಟನೆಯ ಶಕ್ತಿಯ ಪ್ರತೀಕ ಆಗಿದೆ. ಮೋದಕ ಸುಖ ಶಾಂತಿಯ ಪ್ರತೀಕ. ಪರಿಶ್ರಮದ ಫಲ ಖುಷಿಯ ಪ್ರಾಪ್ತಿ. ಪ್ರಸಾದ ಸಾಧನೆಯ ಫಲ, ಸರ್ವ ಪ್ರಾಪ್ತಿ ಸಫಲತೆ ಸಂಪನ್ನ. ಶ್ರೀ ಗಣೇಶ ಸರ್ವಗುಣ ಸರ್ವಶಕ್ತಿಗಳಲ್ಲಿ ಸಂಪೂರ್ಣತೆ ಮತ್ತು ಸಂಪನ್ನತೆಯ ಪ್ರತೀಕ ಆಗಿದೆ. ಆಗ ಬನ್ನಿ, ವಿಘ್ನಹರ್ತನ ಈ ಹಬ್ಬವನ್ನು ಆಚರಿಸಿ ವಿಘ್ನ ವಿನಾಶಕ ಗಣಪತಿಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳ್ಕೊಂಡು ವಿಘ್ನಗಳನ್ನು ನಾಶ ಮಾಡಿ ತಮ್ಮ ಜೀವನದಲ್ಲಿ ಗಣೇಶನ ಗುಣಗಳನ್ನು ಧಾರಣೆ ಮಾಡಿಕೊಂಡು ಗಣೇಶನಂತೆ ವಿಘ್ನ ವಿನಾಶಕರು ಆಗೋಣ ಮತ್ತು ಇನ್ನೂ ಆಳವಾದಂತಹ ತಿಳುವಳಿಕೆಯನ್ನು ತಿಳಿದುಕೊಳ್ಳಲು ತಮ್ಮ ಸಮೀಪದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸಂಪರ್ಕಿಸಿ ಬ್ರಹ್ಮಕುಮಾರಿ ವೆಬ್ಸೈಟನ್ನು ವಿಸಿಟ್ ಮಾಡಿ. ಓಂ ಶಾಂತಿ.